हाय फ्रेंड्स, वेलकम बैक टू माय चैनल। एल्लरू हेगिद्दीरा, एल्लरू चेन्नागिद्दीरा अंदुकोंतीनी। बनी इवत्तिन डेली व्लॉग ना शुरू माडोण। इदु हब्बद हिंदिन दिन, गुरुवारद व्लॉग कंटिन्यू माड्तीनी। हेगिरुत्ते एनु अंत निम्मत्र शेर माड्कोतीनी। अदक्के मुंचे यारादरू इन्नु सब्सक्राइब माड्कोंडिल्ल अंद्रे प्लीज सब्सक्राइब माड्कोळ्ळि, ओकेना? एंड इंस्टाग्राम अल्लि कूड नीवु नन्नन्न फॉलो माड्बहुदु। एंड ई वीडियो पूर्तियागि नोडि, निमगे इष्ट आद्रे मात्र लाइक माडि। एंड स्वल्प जास्ति इष्ट आद्रे निम्म फ्रेंड्स एंड फैमिली मेंबर्स गे कूड शेर माड्बहुदु। शेर माडि ननगे सपोर्ट माडि। नानु हब्बद प्रिपरेशन हेगे माड्कोता इद्दीनि अन्नोदन्न सण्ण सण्ण क्लिप्पिंग्स एल्ल तगोंडु शेर माड्कोळ्ळोण निम्म हत्र अंत। ಆದಷ್ಟು ಮಾಡ್ಕೋತೀನಿ, ಯಾಕೆಂದರೆ ಕೆಲಸ ಮಾಡ್ತಾ ಮಾಡ್ತಾ ವ್ಲಾಗ್ ಮಾಡೋದು ಸ್ವಲ್ಪ ಹಿಂಸೆ ಅನಿಸುತ್ತೆ, ಬಟ್ ಸ್ಟಿಲ್ ನಾನು ಮಾಡ್ಕೋತಾ ಇದ್ದೀನಿ. ಸೊ ಸ್ವಲ್ಪ ಮಳೆ ಬರ್ತಾ ಇದೆ, ಹಿಂಗೆ ನಾಳೆನೂ ಮಳೆ ಬಂದರೆ ಹಬ್ಬ ಹೆಂಗೆ ಮಾಡೋದಪ್ಪ ಅಂತ ನನಗೆ ಯೋಚನೆ. ಅಂದರೆ ಈಗ ಮುತ್ತೈದೆಯರನ್ನೆಲ್ಲ ಕರೆದು ಕುಂಕುಮ ಕೊಡೋಕ್ಕೆ ಸ್ವಲ್ಪ ಕಸಿ ಬಿಸಿ ಅನಿಸುತ್ತೆ. ಅದು ಬೇರೆ, ನಮ್ಮ ಮನೆ ಮುಂದೆ ರೋಡ್ ಬೇರೆ ಆಗಿಲ್ಲ, ಮಣ್ಣೆಲ್ಲ ಕೊಚ್ಚೆ ಥರ ಆಗಿಬಿಡುತ್ತೆ. ಸೊ ಅದೇ ಯೋಚನೆ. ನಮ್ಮ ಸಂತು ಕೂಡ ಬಂದಿದ್ದಾನೆ, ಅಪ್ಪ ಅಮ್ಮ ಕೂಡ ಈವ್ನಿಂಗ್ ಬರ್ತಾರೆ ನೋಡಿ. ಬಂದು ಅವನು ವರ್ಕ್ ಫ್ರಮ್ ಹೋಮ್ ಇದೆ ಎಲ್ಲ ಬಿಟ್ಬಿಟ್ಟು ನಮ್ಮ ಅತ್ತೆ ಮನೆ ಹತ್ರ ಹೋಗಿ ಬರ್ತೀನಿ ಅಂತ ಹೋದ. ಇವಾಗ ನಾನು ಸಾರಿ, ದೇವ್ರ ಮನೆಯದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ. ಕ್ಲೀನ್ ಮಾಡ್ತಾ ಇದ್ದೆ, ತಲೆ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಎಲ್ಲ ಕೆಲಸನೂ ಮುಗಿಸಿ ಮಾಡ್ತಾ ಇದ್ದೀನಿ. ಚೇರ್ ಅಡ್ಡ ಇದೆ, ಅದಕ್ಕೇ ನೋಡಿ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಏನಿದೆ ಅದು ಮಾಡ್ತಾ ಇದ್ದೀನಿ. ಪೀಠ ಎಲ್ಲ ಇಡೋದು, ಹೆಂಗೆ ಇಡೋದು ಏನು ಅಂತ. ಲಾಸ್ಟ್ ಟೈಮ್ ನಾನು ಹೊರಗಡೆ ಇಟ್ಟಿದ್ದೆ, ಸೊ ಏನು ಅನಿಸಿರಲಿಲ್ಲ. ಈ ಟೈಮ್ ಒಳಗಡೆ ಇಡ್ತಾ ಇದ್ದೀನಲ್ವಾ, ಪ್ಲ್ಯಾನ್ ಮಾಡ್ಕೋಬೇಕು ಹೆಂಗಿರುತ್ತೆ ಏನು ಅನ್ನೋದೆಲ್ಲ ಮೊದಲೇ. ಆ್ಯಂಡ್ ಸೀರಿಯಲ್ ಲೈಟ್ ಹಾಕೋಣ, ಒಳಗಡೆ ದೇವ್ರಿಗೆ ಹಾಕೋಣ, ಈಚೆ ಬಾಗಿಲಿಗೆ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ನನ್ನ ಫ್ರೆಂಡ್ನ ಕೇಳಿದೆ, ಅವರು ಈಚೆನೇ ಹಾಕಿ ಬಾಗಿಲಿಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ನನಗೂ ಈಸಿನೂ ಅನಿಸುತ್ತೆ, ಇಕ್ಕಟ್ಟು ಒಳಗಡೆ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳೋದು, ಈಚೆನೇ ಹಾಕ್ಬಿಡೋಣ ಅಂತ ಹೊರಗಡೆ ಬಾಗಿಲಿಗೆ ಈಗ ಹಾಕ್ತಾ ಇದ್ದೀನಿ. ಮಳೆ ಹೋಯ್ತಾ ಇರೋದಕ್ಕೆ ಪವರ್ ಬೇರೆ ಹೋಗೋದು ಬರೋದು ಈ ಥರ ಮಾಡ್ತಾ ಇದ್ದೆ. ಇನ್ನೇನು ಕೆಲಸ ಇಲ್ಲ, ಅಡುಗೆ ರಾತ್ರಿ ಸಾಂಬಾರು ಇದೆ ಅದೇ ಆಗುತ್ತೆ, ನನಗೆ ದೋಸೆ ಏನು ಇದೆ. ಸೊ ಹಂಗಾಗಿ ಏನು ಅದ್ರದ್ದು ಯೋಚನೆ ಇಲ್ಲ, ಅದು ರಾತ್ರಿಗೆ ಮಾಡಬೇಕು. ಆ್ಯಂಡ್ ನೆನ್ನೆ ಚನ್ನಪಟ್ಟಣಕ್ಕೆ ಹೋಗೋಣ ಅಂದ್ಕೊಂಡು ಹೋಗೋಕ್ಕಾಗಿಲ್ಲ, ಮಳೆ ಬೇರೆ ಸಿಕ್ಕಾಬಟ್ಟೆ. ಆಮೇಲೆ ಮದ್ದೂರಿಗೆ ಹೋಗೋಕ್ಕಾಗ್ತಿಲ್ಲ ಫ್ರೆಂಡ್ಸ್, ಏನಂದರೆ ಅಲ್ಲಿ ಮದ್ದೂರು ಹೊಳೆ ಜಾಸ್ತಿ ಹರಿದು ರೋಡಿಗೆಲ್ಲ ಬಂದು ಶಿವಪುರದಲ್ಲೆಲ್ಲ ನೀರು ಬಂದಿದೆ, ಚೌಟ್ರಿ ಇದೆಲ್ಲ ಫುಲ್ ನೀರು ಬಂದಿದೆ. ಸೊ ಹಂಗಾಗಿ ಆ ಕಡೆ ಹೋಗೋಕ್ಕೂ ಆಗ್ತಿಲ್ಲ. ಈಗ ಅಮ್ಮ ಅವರು ಶಾರ್ಟ್ಕಟ್ ಒಂದು ಬಸ್ ಬರುತ್ತೆ, ಡೈರೆಕ್ಟ್ ಬಸ್ಸು, ಅದರಲ್ಲಿ ಬನ್ನಿ ಅಂತ ಹೇಳಿದ್ದೀನಿ. ಸೊ ಹಂಗಾಗಿ ಟಿಪಾಯಿಗೆ ಗ್ಲಾಸ್ ಇಸ್ಕೊಂಬರೋಕ್ಕೆ ನೆನ್ನೆ ಹೋಗಬೇಕಿತ್ತು, ಹೋಗೋಕ್ಕಾಗ್ದಲ್ಲ ಈಸ್ಕೊಂಡು ಬರೋಕ್ಕೆ ಹೋಗ್ತಿಲ್ಲ. ಏನಾಗುತ್ತೋ ಗೊತ್ತಿಲ್ಲ, ಇವತ್ತು ಗೊತ್ತಿಲ್ಲ, ಅಪ್ಡೇಟ್ ಏನೂ ಗೊತ್ತಿಲ್ಲ, ಏನು ಹೋಗ್ತಿದ್ಯಾ ಗಾಡಿಗಳ ಕಡೆಗೆ ಏನು ಅಂತ ಗೊತ್ತಿಲ್ಲ. ಸೊ ಇಷ್ಟು ಹಿಂಗಾಗಿದೆ. ಇದು ಬೆಳಗ್ಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಮಳೆ ಬರ್ತಾಯಿತ್ತು. ಸೊ ಚೆನ್ನಾಗಿ ಅನ್ನಿಸ್ತು, ಅದಕ್ಕೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಏನಂದರೆ ತುಂಬ ಖುಷಿ ಆಗ್ತಿತ್ತು ಮಳೆ ಬರೋದನ್ನು ನೋಡಿ. ಹಾಗೆ ಜೊತೆಗೆ ನಾಳೆ ಸ್ವಲ್ಪ ಮಳೆ ಕಡಿಮೆ ಆದರೆ ಸಾಕು ಅಂತ ಕೂಡ ಅನ್ನಿಸ್ತಿತ್ತು. ಯೂಶ್ವಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವಾಗಲೂ ಮಳೆನೇ ಇರುತ್ತೆ ಅಲ್ವಾ, ಮಳೆಯಲ್ಲೇ ಹಬ್ಬ ಬರೋದಿದು ಜಾಸ್ತಿ, ಹಬ್ಬದ ದಿನ ಮಳೆ ಬರುತ್ತೆ ಅಂತಲೇ ಹೇಳ್ಬೋದು. ಬಟ್ ಸ್ವಲ್ಪ ಕಡಿಮೆ ಇದ್ದರೆ ಸರಿ ಹೋಗೋಕ್ಕೆ ಹೊರಗಡೆ ಎಲ್ಲ ಕುಂಕುಮ ಕರಿಯೋಕ್ಕೆ ಬೇರೆಯವರೆಲ್ಲ ನಮ್ಮ ಮನೆಗೂ ಬರೋದಕ್ಕೆ ಒಂಥರ ಹಬ್ಬ ಅನಿಸುತ್ತೆ. ಈಗ ಮಳೆ ಎಲ್ಲ ಬಂದುಬಿಟ್ರೆ ಎಲ್ಲೂ ಹೋಗೋಕ್ಕಾಗಲ್ಲ, ಇಲ್ಲ ಮಾರನೆಗೆ ಕೊಡಬೇಕಾಗುತ್ತೆ ಶನಿವಾರ. ಸೊ ಆ ಥರ ಅಂದ್ಕೊತಾ ಇದ್ದೆ, ಬಟ್ ನೋಡೋಣ ಏನಾಗುತ್ತೆ ಅಲ್ವಾ ಹಬ್ಬದ ದಿನ. ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ ಏನಾಯಿತು ಅಂತ. ಇವಾಗ ಇದನ್ನು ಕ್ಲೀನ್ ಮಾಡಿದ್ದೆ ದೇವ್ರ ಮನೇನ, ಸ್ಕ್ರಬ್ ತೊಗೊಂಡು ಸ್ವಲ್ಪ ಎಲ್ಲ ಗಲೀಜಾಗಿರೋದನ್ನೆಲ್ಲ ಸ್ಕ್ರಬ್ ಮಾಡಿಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ದೇವ್ರ ಪಾತ್ರೆ ತೊಳೆಯೋಕ್ಕೆ ಅಂತ ಸ್ಕ್ರಬ್ ಇಟ್ಟಿರ್ತೀನಲ್ವಾ, ಮತ್ತು ಸೋಪ್ ಇಟ್ಟಿರ್ತೀನಲ್ವಾ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಜಿಡ್ಡೆಲ್ಲ ಹೋಗೋದಿಲ್ಲ ಹಾಗೆ ಒರೆಸ್ಕೊಂಡ್ರೆ, ಅದಕ್ಕೇ ಸ್ಕ್ರಬ್ ಯೂಸ್ ಮಾಡಿ ವಿಮ್ ಸೋಪ್ ಯೂಸ್ ಮಾಡಿದ್ರೆ ಇಲ್ಲಿ ಎಣ್ಣೆ ಆಗಿರುತ್ತಲ್ಲ ಜಿಡ್ಡು ಜಿಡ್ಡು ಅದೆಲ್ಲ ಹೋಗುತ್ತೆ. ದೀಪ ಎಲ್ಲ ಇಟ್ಟಿದ್ವಲ್ವ, ಅಷ್ಟಲಕ್ಷ್ಮಿ ದೀಪ ಅದೆಲ್ಲ ಇಟ್ಟಿದ್ದಾಗ ಜಿಡ್ಡಾಗಿತ್ತು. ಸೊ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಇವಾಗ ದೇವ್ರ ಮನೆಯದೇ ಒಂದು ಬಟ್ಟೆ ಇರುತ್ತಲ್ಲ ಅದ್ರಲ್ಲಿ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ತೊಳೆಯೋಕ್ಕೆಲ್ಲ ಹೋಗಲ್ಲ, ಒರೆಸ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ಆಗಲೇ ಸೀರಿಯೆಲ್ಲ ಹಿಟ್ಟು ಹಾಕಿ ಎಷ್ಟೊಂದು ಕೆಲಸ ಇತ್ತು, ಅಂದರೆ ದೇವ್ರ ಸಾಮಾನು ಎಲ್ಲ ತೊಳಿಬೇಕಾಗಿತ್ತು ನೋಡಿ, ಕಾಣಿಸ್ತಿಲ್ವಾ? ದೇವ್ರ ಮನೆ ಒಳಗೆ ಬಂದುಬಿಟ್ಟೆ, ಕಾಣಿಸ್ತಿರ್ಲಿಲ್ಲ ಅದಕ್ಕೆ. ಇದು ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ, ಎಲ್ಲ ಸ್ವಲ್ಪ ಸುಮಾರಾಗಿ ರೆಡಿ ಮಾಡಿದ್ದೀನಿ ನೋಡ್ಬೋದು. ಏನೇನು ಬೇಕೋ ಅದನ್ನೆಲ್ಲ ಶೆಲ್ಫ್ ಎಲ್ಲ ಕೆಳಗಡೆ ಇಟ್ಟಿದ್ದೀನಿ, ಕಾಣಿಸುತ್ತೆ ಇಲ್ಲಿಂದ ನೋಡಿ. ಕೆಳಗೆಲ್ಲ ಇಟ್ಟಿದ್ದೀನಿ ಪ್ಲೇಟ್ಸು ಅದೆಲ್ಲ ಬೇಕಲ್ಲ ಅದೆಲ್ಲ ಆಯಿತು. ಇವಾಗ ಒಂದು ರೇಂಜಿಗೆ ದೇವ್ರ ಮನೆದು ಏನಿಲ್ಲ, ಹೊರಗಡೆ ಬಾಗಿಲೆಲ್ಲ ತೊಳೆಯೋಣ ಅಂದರೆ ಮಳೆ, ಅದಕ್ಕೆ ಏನು ಮಾಡಿದ್ದೀನಿ ರಂಗೋಲಿ ಎಲ್ಲ ತೆಗೆದುಬಿಟ್ಟು ಫುಲ್ಲು ಹಂಗೆ ಬಿಟ್ಟಿದ್ದೀನಿ. ಕುಂಕುಮ ರಂಗೋಲಿ ಎಲ್ಲ ಒರೆಸ್ಬಿಟ್ಟು ಬಿಟ್ಟಿದ್ದೀನಿ ತುಳಸಿ ಹತ್ರನೂ ಅಷ್ಟೇ.
ನೈಟ್ವರೆಗೂ ನೋಡೋಣ, ಇಲ್ಲಾಂದರೆ ಬೆಳಗ್ಗೆ ಎದ್ದು ಏನು ಸ್ವಲ್ಪ ತೊಳೆದ್ಬಿಟ್ಟು ಒಂದಿಷ್ಟಗ್ಲ, ಏಕೆಂದರೆ ಫುಲ್ ತೊಳೆಯೋಕ್ಕೆ ಹೋದರೆ ಮಳೆ ಬರ್ತದೆ, ಏನು ತೊಳೆದ್ರೆ ಪ್ರಯೋಜನ ಇಲ್ಲ. ಅಷ್ಟಗ್ಲ ತೊಳೆದು ರಂಗೋಲಿ ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ಹೊಸದಾಗಿ ಬರದೆ ಈ ಸರಿ ಏನೋ ನನಗೆ ಪರ್ಫೆಕ್ಟಾಗಿ ಅನಿಸಿಲ್ಲ. ಗೊತ್ತಾ, ಓಕೆ, ಒಣಗಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅದು. ಅದನ್ನು ಅಳಿಸ್ಬಿಟ್ಟು ಬರ್ದಿದ್ದೀನಿ, ಏನೋ ಒಂಥರ ಕ್ಲೀನ್ ಆಗುತ್ತೆ ಅದನ್ನು ಅಂತ ಬಾಗಿಲೆಲ್ಲ ಒರೆಸ್ಬಿಟ್ಟು ಮಾಡಿದ್ದಾಯಿತು. ಈಗ ಇನ್ನೊಂದೇ ಒಂದು ಇಂಪಾರ್ಟೆಂಟ್ ಥಿಂಗ್, ಇವಾಗ ನಾನು ಅಮ್ಮಂಗೆ ಅಂತ ಅಮ್ಮ ಬರ್ತಿದ್ದಾರೆ, ಇನ್ನೇನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಲಿ ಬರ್ತಾರೆ ಅವರು. ಇದು ಇಟ್ಟಿದ್ದೀನಿ ಅವರಿಗೆ ಅಂತ, ಕೆಲಸ ಇದು ಹಿತ್ತಾಳೆದು ಬಿಂದಿಗೆ ದೇವ್ರು ಕಳಿಸ ಕೂರ್ಸೋದಕ್ಕೆ ರೆಡಿ ಮಾಡಬೇಕು. ಮತ್ತು ದೀಪ ಕಂಬ ಬರುತ್ತಲ್ಲ ಅದು, ಅದನ್ನು ಅಮ್ಮ ಬೆಳಗ್ಕೊಡ್ತೀನಿ ಕೆಳಗಡೆ ತೊಗೊಂಡೋಗಿ ನೀಟಾಗಿ ನಿಧಾನ ಕುತ್ಕೊಂಡು, ನೀನೇನು ಬೆಳಗಕ್ಕೆ ಹೋಗ್ಬೇಡ ಅಂದರು. ಅದು ತುಂಬ ಟೈಮ್ ಹಿಡಿಯುತ್ತೆ, ಸೊ ಅದನ್ನು ಮಾಡ್ಕೊಂಡು ಕುತ್ಕೊಂಡ್ರೆ ಎಷ್ಟೊಂದು ಬೇರೆ ಕೆಲಸಗಳು ಪೆಂಡಿಂಗ್ ಆಗ್ಬಿಡುತ್ತೆ. ಅದಕ್ಕೆ ಅದೊಂದು ಹಂಗೆ ತೆಗೆದು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ, ಏನೇನು ಬೇಕು ಅದಕ್ಕೆ ಅದೆಲ್ಲನು. ಆಮೇಲೆ ಕಾಯಿ ರೆಡಿ ಮಾಡ್ಕೋಬೇಕೀಗ, ನಾನು ಕಾಯಿನ ರೆಡಿ ಮಾಡ್ಕೊಂಬಿಡ್ತೀನಿ. ಒಂದು ಕಾಯಿ ಎತ್ಕೊಂಡು ನೋಡ್ಕೋಬೇಕು. ಆಮೇಲೆ ಅಡುಗೆ ಮಾಡಬೇಕು, ಏನು ಮಾಡೋದು ಅಂತ ಗೊತ್ತಿಲ್ಲ. ರಸಮ್ ನಮ್ಮ ಮನೆಯವ್ರು ತಿನ್ನಲ್ಲ, ನೆನ್ನೆ ಸಾಂಬಾರಿದೆ ಅದನ್ನು ತಿನ್ನಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಏನಾದರೂ ಮಾಡಿ ಮಾಡಬೇಕು, ಯಾಕೆಂದರೆ ತರಕಾರಿ ಏನೂ ತಂದಿಲ್ಲ, ಇವತ್ತು ಹೋಗಬೇಕು ತರಕ್ಕೆ ಅಂತ ಹೇಳಿದ್ನಲ್ಲ. ಸೊ ಹಂಗಾಗಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ತೀನಿ, ಇವತ್ತೊಂದಿನ ಅವರಿಗೆ ಅದನ್ನೇ ತಿನ್ನಿ ಅಂತ ಹೇಳೋದು ಅಷ್ಟೇ, ಇನ್ನೇನಿಲ್ಲ. ಈಗ ಇಷ್ಟ ಆಗಿದೆ, ನೋಡೋಣ ನೆಕ್ಸ್ಟ್ ಕೆಲಸ ಏನೇನು ಆಗುತ್ತೆ ಅಂತಂದ್ಬಿಟ್ಟು. ಆದರೂ ಚನ್ನಪಟ್ಟಣದಲ್ಲಿ ಬ್ಲಾಗ್ ಮಾಡ್ಕೊತೀನಿ, ಇಲ್ಲಾಂದ್ರೆ ಇಲ್ಲ. ಯಾಕೆಂದರೆ ನೋಡಿ ಎಷ್ಟು ಮಳೆ ಬರ್ತಿದೆ, ಆ ಮಳೆಯಲ್ಲಿ ತೊಗೊಂಡು ಬಂದು ಅಮ್ಮ ಹೇಳ್ತಿದ್ರು ಸಿಕ್ಕಾಪಟ್ಟೆ ಮಳೆ ಎಲ್ಲ ಹಳ್ಳಿಗಳಲ್ಲೂ ಮಳೆ. ಅಮ್ಮ ಆಲ್ರೆಡಿ ನಾಗಮಂಗಲದಲ್ಲೇ ನೆಂದೋದಂತೆ, ನಮ್ಮ ಬಿಲ್ಡಿಂಗ್ ನಾವಲ್ಲಂತೂ ಇದ್ದಿದ್ದು ಮಳೆ ಜಾಸ್ತಿ ಅಂತೆ, ಅಲ್ಲೇ ನೆಂದೋದೆ ಅರ್ಪಿತ, ಇಲ್ಲಿಗೆ ಬರೋಷ್ಟೊತ್ತಿಗೆ ಫುಲ್ ನೆಂದೋಗ್ತೀನಿ ಬಿಡು ಅಂತು. ಇಲ್ಲೂ ಒಳ್ಳೆ ಮಡಿಕೇರಿ ಥರ ಬರ್ತಾನೇ ಇದೆ ಮಳೆ, ಒಳ್ಳೆ ಮಡಿಕೇರಿನೇ ಆಗಿಬಿಟ್ಟಿದೆ ಇದು ಒಂಥರ. ಏನು ಮಾಡೋದು, ಹಬ್ಬ ಹೆಂಗೆ ಮಾಡೋದು ಗೊತ್ತಿಲ್ಲ, ನೋಡೋಣ ಹೆಂಗಾಗುತ್ತೆ, ದೇವ್ರ ಇಟ್ಟಂಗೆ ಆಗುತ್ತೆ ಅಲ್ವಾ. ಇನ್ನೊಂದು ಮರೆತುಬಿಟ್ಟೆ, ಇದನ್ನು ನೋಡಿ, ಒಂದು ಡಬಲ್ ಸೈಡೆಡ್ ಗಮ್ ಟೇಪ್ ತೊಗೊಂಡು, ಇದು ವುಡ್ ಅಲ್ವಾ, ಇಲ್ಲಿ ಕಾಣಿಸಿದ್ದೀನಿ ಅಂದರೆ ಇದು ಕಾಣಿಸಿದ್ರೆ ಸ್ವಲ್ಪ ಏನಾದರೂ ಆಗುತ್ತೆ ಗೋಡೆ, ಇದು ಕಾಣಿಸಿದ್ರೆ ಎಷ್ಟು ಸತಿ ಬೇಕಾದ್ರೂ ಅದು ಗಮ್ಮೆಲ್ಲ ಹೋದ್ಮೇಲೆ ತೆಗೆದ್ಬಿಟ್ಟು ರೀಪ್ಲೇಸ್ ಮಾಡ್ಕೋಬೋದು ಅಂತ ಅನ್ಸ್ಬಿಟ್ಟು ಈ ಥರ ಸ್ಟಿಕ್ ಮಾಡಿಬಿಟ್ಟಿದ್ದೀನಿ. ಸೊ ಚೆನ್ನಾಗಿ ಕಾಣುತ್ತೆ, ಇಲ್ಲಾಂದರೆ ಹ್ಯಾಂಗ್ ಆದರೆ ಅದು ಬೇಗ ಹಾಳಾಗ್ಬಿಡುತ್ತೆ ನೋಡಿ. ಈ ಥರ ಒಂಥರ ನೀಟಾಗಿ ಸೆಕ್ಯೂರ್ಡಾಗಿ ಕಾಣಿಸುತ್ತೆ. ಆನ್ ಮಾಡಿ ತೋರಿಸ್ತೀನಿ ಒಂದು ನಿಮಿಷ, ಎರಡು ಕಡೆಯೂ ಸಮ ಬರೋ ಥರ ಮಾಡಿದಾಯ್ತು. ಕಾಯಿ ಕೂಡ ರೆಡಿ ಮಾಡಿಟ್ಟಿದ್ದೀನಿ, ಅರಿಶಿನ ಎಲ್ಲ ಹಚ್ಚಿ ಕುಂಕುಮ ಇಟ್ಟಿದ್ದೀನಿ, ಅದು ಆ ಕಡೆ ತಿರ್ಕೊಂಬಿಟ್ಟಿದೆ. ಸಿಂಪಲ್ಲಾಗಿ ಇಟ್ಟಿದ್ದೀನಿ, ಯಾಕೆಂದರೆ ಮುಖವಾಡ ಹಾಕ್ಬಿಡ್ತೀವಲ್ವ, ಇದು ಅಷ್ಟು ಕುಂಕುಮ ಅದು ಕಾಣೋದಿಲ್ಲ, ಹಂಗಾಗಿ ಸಿಂಪಲ್ಲಾಗಿ ಬೊಟ್ಟು ಥರ ಇಟ್ಕೊಂಡ್ರೇ ಸಾಕು ನೋಡಿ. ಇಲ್ಲ ನಾಮ ಇಡ್ತೀವಿ ಅಂದರೆ ನಾಮನು ಇಡ್ಬೋದು, ಕಳಿಸೋಕ್ಕೆ ಮುಖವಾಡ ಹಾಕದೇ ಇರೋರು. ನಾವು ಮುಖವಾಡ ಎಲ್ಲ ಹಾಕೋದ್ರಿಂದ ಅರಿಶಿನ ಕ್ಲೀನಾಗಿ ಕಾಯಿ ಪೂರ್ತಿ ಹಚ್ಚಿ ಕುಂಕುಮನ ಇಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಅಷ್ಟೇ. ಕಾಯಿ ರೆಡಿ ಮಾಡಿಟ್ಟಿದ್ದೀನಿ, ಇವಾಗ ಕುಕ್ಕರ್ ಇಟ್ಟಿದ್ದೀನಿ ಟೊಮೆಟೊ ಸಾಂಬಾರ್ ರಸಂ ಮಾಡೋಣ ಅಂತ. ಬಂದಿಲ್ಲ, ಸೊ ಅದು ಕೂಗ್ಲಿ. ಇವಾಗ ನಾನು ಒಂದು ಬೆಳ್ಳುಳ್ಳಿನ ಬಿಡಿಸ್ಕೊಬೇಕು, ಅದು ಇಷ್ಟೊತ್ತು ಬಿಡಿಸ್ಕೊತೀನಿ. ಒಂದು DIY ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ರಟ್ಟ ತೊಗೊಂಡು ಬಂದಿದ್ದೀನಿ, ಮಾಡ್ತೀನಿ. ಈಗ ಇಲ್ಲಿ ನಾನು ಸಾಂಬಾರ್ ಪ್ರಿಪೇರ್ ಮಾಡ್ತಾಯಿದ್ದೀನಿ, ಅಂದರೆ ರಸಂ ಮಾಡ್ತಾಯಿದ್ದೀನಿ. ಮಾಡಿಟ್ಬಿಟ್ಟು ಹೋದರೆ ಲೇಟಾಗಿ ಬಂದರೂ ಕೂಡ ಊಟ ಮಾಡ್ಕೋಬೋದು, ರೈಸ್ ಮಾಡಿಕೊಂಡು ಅನ್ನೋ ಒಂದು ಉದ್ದೇಶಕ್ಕೆ ಬೇಗನೆ ಮಾಡಿಟ್ಬಿಡ್ತಾಯಿದ್ದೀನಿ. ಮಳೆ ಬೇರೆ ಬರ್ತಾಯಿತ್ತು, ಹೆಂಗೆ ಶಾಪಿಂಗ್ ಮಾಡೋದಪ್ಪ ಹೋಗಿ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಫೈನಲಿ ನೋಡಿ ಮದ್ದೂರಿಗೆ ಹೋಗ್ತಾ ಇದ್ದೀವಿ, ಅಂದರೆ ಶಿವಪುರದಲ್ಲಿ ಅಮ್ಮ ಅವ್ರನ್ನ ಪಿಕ್ ಮಾಡಿಬಿಟ್ಟು ಹಾಗೆ ಮದ್ದೂರಿಗೆ ಬಿಟ್ಟರೆ ಹೋಗಿ ಅಲ್ಲೇ ತೊಗೊಂಡು ಬರೋಣ ಅಂತ ಹೊರಟಿದ್ದೀವಿ. ಮಳೆ ನೋಡ್ಬೋದು ಎಷ್ಟು ಬರ್ತಾಯಿದೆ ಅಂತ ಹೇಳಿ, ಹೆಂಗೆ ಶಾಪಿಂಗ್ ಮಾಡೋದಲ್ವಾ ಈ ಥರ ಮಳೆ ಬಂದರೆ, ನೆನೆದ್ರೆ ಹುಷಾರು ತಪ್ಪಿಡ್ತೀವಿ ಅನ್ನೋ ಒಂದು ಭಯ ಬೇರೆ ಇರುತ್ತೆ. ಆಮೇಲೆ ಕಂಫರ್ಟಬಲೂ ಇರಲ್ಲ ಶಾಪಿಂಗ್ ಮಾಡೋಕ್ಕೆ, ಮತ್ತು ರೇಟ್ ಎಲ್ಲ ಜಾಸ್ತಿ ಆಗುತ್ತೆ. ಹಣ್ಣು ಎಲ್ಲ ಈ ಥರ ಮಳೇಲಿ ನೆಂದಿದ್ರೆ ಅದು ಚೆನ್ನಾಗೂ ಇರಲ್ಲ, ಜಾಸ್ತಿ ದಿನ ಚೆನ್ನಾಗಿರೋದಿಲ್ಲ. ಈ ಕನಕಾಂಬ್ರ ಹೂ ಎಲ್ಲ 2,500 kg ಎಲ್ಲ ಆಗಿಬಿಡುತ್ತೆ ಈ ಥರ ಎಲ್ಲ ಮಳೆಯೆಲ್ಲ ಬಂದರೆ. ಹಾಗೆ ಒಂದು ರೌಂಡ್ ಮದ್ದೂರೊಳೆ ಎಷ್ಟು ಜೋರಾಗಿ ಹರಿತಾ ಇದೆ ಅಂತ ತೋರಿಸ್ತೀನಿ ನೋಡಿ.
ಮೀನ್ಸ್ ನೋಡಿದ್ರಲ್ಲ ಅದು ಇದು ಮಾಡೋಣ ಡಿ ಐ ವೈ ಅಂತ ಅನ್ಕೊಂಡು ವಿಡಿಯೋ ಶೂಟ್ ಮಾಡೋಣ ಅನ್ಕೊಂಡೆ. ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ಕೊಳಕ್ಕೂ ಆಗ್ತಿಲ್ಲ, ಏನಾದ್ರೂ ನಾಳೆ ಆದ್ರೆ ಅದನ್ನ ಮಾಡ್ಬೇಕಾದ್ರೆ ಶೇರ್ ಮಾಡ್ಕೊಂತೀನಿ, ಏನಿಲ್ಲ ಸಿಂಪಲ್ ಅಷ್ಟೇ. ಅದಕ್ಕೆ ಏನಂತಾರೆ ಅಂದ್ರೆ ಹಿಂದೆ ಲಕ್ಷ್ಮಿ ಹಿಂದೆ ಆಗ್ತಾರಲ್ಲ ಪ್ರಭಾವಳಿ ಅಂತ ಅನ್ಬೋದು ಅನ್ಸುತ್ತೆ, ಮೇ ಬಿ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಮೇ ಬಿ ಪ್ರಭಾವಳಿನೇ ಅನ್ಸುತ್ತೆ, ಅಮ್ಮ ಹೇಳಿದ ನೆನಪಿದೆ. ಇವಾಗ ನಾವು ಶಿವಪುರಕ್ಕೆ ಹೋಗ್ತಿದ್ವಿ, ಅಮ್ಮ ಬಂದಿದ್ದಾರೆ, ಅಮ್ಮ ಮತ್ತು ನನ್ನ ತಮ್ಮ ನಮ್ಮಪ್ಪ ನಾಳೆ ಬರ್ತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಅವ್ರನ್ನ ಕರ್ಕೊಂಡು ಬರೋಣ ಕಾರಲ್ಲಿ. ಹಂಗೇ ಮಳೆ ತುಂಬ ಬರ್ತಿತ್ತಲ್ಲ, ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬಂದರು, ಅದಕ್ಕೇ ಮದ್ದೂರಿಗೆ ಏನಾದರೂ ಬಿಟ್ಟರೆ ಮದ್ದೂರಿಗೆ ಹೋಗಿ ತಂದುಬಿಡೋಣ, ಇಲ್ಲಾಂದರೆ ಚನ್ನಪಟ್ಟಣಕ್ಕೆ ಹೋಗಿ ತೊಗೊಂಬರೋಣ, ಏನಾದರೂ ತೊಗೋಬೇಕು ಅಂದ್ಕೊಂಡಿದ್ವಲ್ಲ ಅದನ್ನು ಅಂತ ಹೊರಟಿದ್ದೀವಿ. ನಮ್ಮ ಮನೆಯವರು ಒಳೆ ಮದ್ದೂರು ಒಳೆ ಸಿಕ್ಕಾಬಿಟ್ಟೆ ಯಾವತ್ತು ಬಂದಿತ್ತಲ್ಲ, ಅದಕ್ಕಿಂತ ಹೆಚ್ಚಾಗಿ ಬರ್ತಾಯಿತ್ತೆ ನೀರು. ನೋಡ್ಕೊಂಡು ಬರ್ತೀನಿ ಅಂತ ಹೋದರೂ ನಾನು ಮಳೇಲಿ ನೆಂದು ಇಳಿದು ಪಜೀತಿ ಬೇಡ ಕಣಪ್ಪ ನಾನು ಬರಲ್ಲ, ಪೂಜೆ ಅದೆಲ್ಲ ಮಾಡಬೇಕು, ಆಮೇಲೆ ಹುಷಾರು ತಪ್ಪಿಟ್ರೆ ತಂಡಿ ಅಂದ್ಬಿಟ್ಟು ಹೋಗಿಲ್ಲ. ಭಯನೂ ಆಗುತ್ತೆ ನಂಗೆ ನೀರು ನೋಡಿದ್ರೆ, ನಿಮಗೆ ಗೊತ್ತಲ್ಲ. ಸೊ ಹಂಗಾಗಿ ಕಾರಲ್ಲೇ ಕೂತಿದ್ದೀನಿ, ಅವ್ರು ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೋದರು. ಇವಾಗ ಅಮ್ಮ ಅವ್ರು ವೆಯ್ಟ್ ಮಾಡ್ತಾಯಿದ್ದಾರೆ, ನಾವು ಹೋಗಿ ಅವ್ರನ್ನ ಪಿಕಪ್ ಮಾಡಿ ಆಮೇಲೆ ಎಲ್ಲಿ ಮದ್ದೂರ ಚನ್ನಪಟ್ಟಣ ಏನೂ ಗೊತ್ತಿಲ್ಲ ಕರೆಕ್ಟಾಗಿ, ನೋಡೋಣ ಹೇಗೆ ಆಗುತ್ತಾ. ಮಳೆ ಸಾಕಾ, ಕಾಣಿಸ್ತಾ ಇಲ್ಲ, ಕತ್ಲೆ ಕಾಣಿಸ್ತಾ ಇದ್ದಲ್ವಾ ಬರೋಷ್ಟೊತ್ತಿಗೆ ಹೆಂಗ ಮಳೆಯಲ್ಲಿ ನೆನ್ಕೊಂಡು ಬಂದ. ಅಪ್ಪ ಬದೈತೆ ಅನ್ಕೊಂಡೆ, ನಾನು ಅತ್ತಗ ರಜಾ ಹಾಕ್ಬಿಡಿ ಅಂತ ಗೆಂದೆ. ಡಿಪೋಗೆಲ್ಲ ನೀರ್ ನಿಂತೈತೆ, ಬಸ್ ಸ್ಟ್ಯಾಂಡ್ ಒಳಗೆ ಹೋಗಕ್ಕೆ ಆಗ್ತಾ ಇಲ್ಲ. ಮತ್ತೆ ಹೆಂಗ್ ರಿಪೇರಿ ಮಾಡ್ತಾರೆ ಅಂದ್ರೆ ಬಸ್ ಎಲ್ಲ ಸುಮ್ ರಜಾ ಹಾಕ್ಬಿಡ್ಬಾರ್ದು, ರಜಾ ಹಾಕ್ಬಾತೆ ಗೆಂದೆ. ಅಯ್ಯೋ ನೆನ್ನೆ ರಜಾ ಹಾಕಿದ್ವಿ, ಇವತ್ತು ರಜಾ ಹಾಕ್ಬಿಟ್ಟು ನಾನು ಇಷ್ಟೋ ತನಕನು ಅಪ್ಪ ಬತಾಯ್ತೆ ಅನ್ಬಿಟ್ಟು ಅಪ್ಪಂಗ್ ಫೋನ್ ಮಾಡಿದೆ, ಎಲ್ಲಿದ್ದೀರಪ್ಪ ಅಂತ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಂದರೆ ಹೂವು ಹಣ್ಣು ತರಕಾರಿ ಅದರಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಏನೇನು ಬೇಕೋ ಅದೆಲ್ಲ ತೊಗೊಂಡಿದ್ವಿ. ಇನ್ನೂ ಒಂದಷ್ಟು ಪೆಂಡಿಂಗ್ ಇತ್ತು, ಮತ್ತು ಗ್ಲಾಸ್ ಕೂಡ ತೊಗೋಬೇಕಾಗಿತ್ತು ಟಿಪಾಯಿಗೆ, ಅದನ್ನು ತೊಗೊಬೇಕಾಗಿತ್ತು. ಎಷ್ಟೊಂದು ಕೆಲಸ ಪೆಂಡಿಂಗ್ ಇತ್ತು, ಅದ್ರ ಮಧ್ಯ ಇವಾಗ ಒಂದು ಚಿನ್ನದ ಅಂಗಡಿಗೆ ಬಂದಿದ್ದೀವಿ, ಬೆಳ್ಳಿ ಅಂಗಡಿಗೆ ಶಾಪಿಂಗ್ ಮಾಡೋಣ ಅಂತ. ಏನು ತೊಗೊಂಡ್ವಿ ಏನು ಅಂತ ಹೇಳಿ ನಾನು ಶೇರ್ ಮಾಡ್ಕೊತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೇ ಗೊತ್ತಾಗುತ್ತೆ, ಸೊ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಗೆಸ್ ಮಾಡಿದರೆ ಯಾರಾದರೂ ಕಮೆಂಟ್ ಮಾಡಿ, ಇಲ್ಲಾಂದರೆ ಫೈನಲಾಗಿ ನಿಮಗೆ ಎಂಡಲ್ಲಿ ಗೊತ್ತಾಗುತ್ತೆ. ಓಕೆನಾ, ಅಲ್ಲಿಂದ ನಾವು ದಿನಸಿ ಮಾರ್ಟಿಗೆ ಬಂದ್ವಿ, ಗ್ರೋಸರಿ ಐಟಮ್ಸ್ ಕೂಡ ಬೇಕಿತ್ತು. ಸೊ ಇವಾಗ ಬಿಲ್ ಮಾಡಿಸ್ತಾ ಇದ್ದೀವಿ, ಎಲ್ಲ ತೊಗೊಂಡಿದ್ದಾಗಿತ್ತು ನೋಡಿ, ಒಂದು ರೌಂಡ್ ಹಂಗೇ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಇವಾಗ ಬಂದಿದ್ದೀವಿ, ಟೈಮ್ ನೋಡಿ 10:00, ಇನ್ನೂ ಆಗ್ತಾ ಇದೀನಿ, 5 ಮಿನಿಟ್ಸ್ ಇದೆ. ಅಮ್ಮ ಇಲ್ಲೆಲ್ಲ ಏನು ತಂದಿದ್ವಿ ಎಲ್ಲ ಅನ್ಪ್ಯಾಕ್ ಮಾಡ್ತಾವ್ರೆ, ಅಂದರೆ ಈಚಾಕ್ತಾಗಿ ಬಿಡ್ತಾವ್ರೆ. ಇಷ್ಟೊತ್ತಾಗೋಯ್ತು, ನಿಜವಾಗ್ಲೂ ಮಳೆ ಬೇರೆ, ನೆನ್ನೆ ಹೋಗಿದ್ದೀರಾ ಚೆನ್ನಾಗಿರ್ತಿತ್ತು ಇಷ್ಟೊತ್ತಿಗೆಲ್ಲ ಕೆಲಸ ಆಗೋದು. ಸೀರೆನೂ ಪಿನ್ ಮಾಡಿಲ್ಲ, ಏನು ಮಾಡಿದ್ರು, ಎಷ್ಟೊಂದು ಕೆಲಸ ಇದೆ. ಇವತ್ತೆಲ್ಲ ನೈಟ್ ಔಟ್, ಓದ್ಬೇಕಾದ್ರೆ ನೈಟ್ ಔಟ್ ಮಾಡ್ತಿದ್ವಿ ಇಂಜಿನಿಯರಿಂಗಲ್ಲಿ, ಇವತ್ತು ಹಬ್ಬಕ್ಕೆ ನೈಟ್ ಔಟ್ ಮಾಡಬೇಕು. ಬಾಳೆಕಂದೆಲ್ಲ ತಂದಿದ್ದೀವಿ, ಅದೆಲ್ಲ ನೀರಿಗೆ ಹಾಕಿಡ್ಬೇಕು ನೋಡಿ. ಬಟ್ಟೆನೂ ಎತ್ಕೊಳಕ್ಕೆ ಟೈಮ್ ಇಲ್ಲ ನನಗೆ, ಮಳೆ ಹೋದು ಏನು ತೊಳೆದು ಇಲ್ಲ ಏನು ಮಾಡು ಇಲ್ಲ. ಅವರೆಕಾಯಿ ತಂದಿದ್ವಿ, ಅದು ಈ ಥರ ಬುಟ್ಟಿಗೆ ಹಾಕಿ ಹೊರಗಡೆಗೆ ಇರ್ತಾ ಇದ್ದೀನಿ, ಈಚೆ ಇಡಬೇಕು, ಇದರಲ್ಲಿ ಏನಾದರೂ ಹುಳ ಎಲ್ಲ ಇದ್ದರೆ ಕಷ್ಟ ಅಲ್ವ, ಅದಕ್ಕೇ ಇಲ್ಲಿ ಈಚೆ ಇಟ್ಟರೆ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಅಂತ. ಬಾಳೆಕಂದಿಗೆ ನೀರು ಹಾಕಿಡಬೇಕು, ಮ್ಯಾಟ್ಗಳು ಒಣಗಿಲ್ಲ, ಏನು ಮಾಡೋದು. ಆ್ಯಂಡ್ ಗ್ಲಾಸ್ ರೆಡಿ ಆಗಿದೆ, ಅದನ್ನು ಫಿಟ್ ಮಾಡಬೇಕು, ಒರೆಸ್ಬೇಕು, ಅದೊಂದು ಕೆಲಸ ಇದೆ. ನಮ್ಮ ಮನೆಯವ್ರು ಬಂದಮೇಲೆ ಮಾಡ್ತಾರೆ ಅದನ್ನು. ಈಗ ಅಮ್ಮ ನೋಡಿ ಏನಮ್ಮ ಅದು, ಕರ್ಜಿಕಾಯಿ ರವೆ ಉಂಡೆ ಮಾಡ್ಕೊ ಬರಬೇಡ ಅಂದ್ರೂ, ಏನು ಕಷ್ಟ ಆಗುತ್ತೆ ಅಂದ್ರೂ ಮಾಡ್ಕೊಂಡು ಬಂದವ್ರೆ ಒಂದೊಂದು ಬಾಕ್ಸ್ ತುಂಬ ದೇವ್ರಿಗೆ, ಅವ್ರ ಕಡೆಯಿಂದ ದೇವರಿಗೆ ಮಾಡ್ಕೊಂಬಂದಿರೋದು. ಎಲ್ಲ ರೇಟ್ಸು ಜಾಸ್ತಿ, ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಇತ್ತು. ಸೊ ಬ್ಲಾಗ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ, ಈಗ ತುಂಬ ಕೆಲಸ ಇದೆ. ಇವಾಗ ಮದ್ದೂರಿಂದ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಲ್ಲ ಅದು, ಮತ್ತು ಅಮ್ಮ ಸ್ವಲ್ಪ ಐಟಮ್ಸ್ ತಂದಿದ್ರು, ಬಾಳೆಗೊನೆ ಅದೆಲ್ಲ ಹೂವು ಎಲ್ಲ ಅಲ್ಲಿಂದನೇ ತರಿಸಿದ್ದೆ, ಅಂದರೆ ಸಾಮಂತಿಗೆ ಹೂವು ಬಿಡಿ ಹೂವು ಮತ್ತು ಕಟ್ಟಿರೋದು. ಇಲ್ಲಿ ಮಾತ್ರ ಮದ್ದೂರಲ್ಲಿ ಕನಕಾಂಬ್ರ ಮತ್ತು ಮೊಳ್ಳೆ ಹೂವು ಮತ್ತು ಜೊತೆಗೆ ಮಲ್ಲಿಗೆ ಹೂವು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಎಲ್ಲ ಹೂಗಳೂ. ಮತ್ತು ತಾವರೆ ಹೂವು ಕೂಡ ತೊಗೊಂಡು ಬಂದ್ವಿ, ತಾವರೆ ಹೂವಿಗೆ ಒಂದಕ್ಕೆ ಚೆನ್ನಾಗಿರೋದು ಅಂದರೆ 50 ರುಪೀಸ್ ಹೇಳ್ತಿದ್ರು, ಜೋಡಿ ಆದರೆ ಸ್ವಲ್ಪ ಕಡಿಮೆ ಇರ್ತಿತ್ತು, 60 ರುಪೀಸ್ ಜೋಡಿ ಆ ಥರ. ಒಂದೊಂದು ಕಡೆ ಒಂದೊಂದು ರೇಟು, ಚೆನ್ನಾಗಿರೋದ್ರ ಮೇಲೆ ಡಿಪೆಂಡ್. ನಾವು ಎಲ್ಲೋ ಒಂದು ಕಡೆ ಚೆನ್ನಾಗಿರೋದು ನೋಡಿ ತೊಗೊಂಡು ಬಂದಿದ್ದೀವಿ. ಮಾತಾಡ್ಕೊಂಡು ಇವಾಗ ಅಮ್ಮ ತಟ್ಟೆ ಎಲ್ಲ ಜೋಡಿಸ್ಕೊತಿದ್ದಾರೆ, ನಾನು ಅವರಿಗೆ ಸಣ್ಣ ಸಣ್ಣ ಪ್ಲೇಟ್ಸಲ್ಲೇ ಜೋಡಿಸೋಣ, ಯಾಕೆಂದರೆ ದೇವ್ರ ಮನೆಯಲ್ಲೇ ಇರ್ತಿರೋದ್ರಿಂದ ತುಂಬ ದೊಡ್ಡ ದೊಡ್ಡ ತಟ್ಟೆನಲ್ಲಿ ಜೋಡಿಸಿದ್ರೆ ಇಕ್ಕಟ್ಟಾಗ್ಬಿಡುತ್ತೆ, ಅದಕ್ಕೆ ಚಿಕ್ಕ ಚಿಕ್ಕ ತಟ್ಟೆಗಳೆಲ್ಲ ಎತ್ತಿಟ್ಕೊಂಡಿದ್ದೆ ಮೇಲ್ಗಡೆ ದೇವರಿಗೆ ಜೋಡಿಸ.
ಬಳಸೋಕ್ಕೆ ಅಂತಲೇ. ಈ ಮುಯಿ ಎಲ್ಲ ಬೀಳುತ್ತಲ್ಲ ಅಂದರೆ ಗಿಫ್ಟ್ ಕೊಡ್ತಾರೆ ನೋಡಿ ಎಲ್ಲಾದರೂ ಇದಕ್ಕೆ ಹೋದರೆ ಫಂಕ್ಷನ್ಗಳಿಗೆಲ್ಲ ಹೋದರೆ ಅದನ್ನೆಲ್ಲ ನಾನು ತಂದು ಇಟ್ಬಿಟ್ಟಿರ್ತೀನಿ ಹೊಸದಂಗೆನೆ ದೇವ್ರಿಗೆ ಉಪಯೋಗಿಸೋಕ್ಕಾಗುತ್ತೆ ಅಂತ. ಸೊ ಅದನ್ನೆಲ್ಲ ತಂದು ಕೊಟ್ಟೆ. ಅಮ್ಮ ಇವಾಗ ಅದಕ್ಕೆಲ್ಲ ಜೋಡಿಸ್ತಿದ್ದಾರೆ, ನಾನು ಕೂಡ ಹೆಲ್ಪ್ ಮಾಡ್ತಾ ಇದ್ದೀನಿ. ಯಾವುದಕ್ಕೇನು ಇಡೋದು, ಯಾವ್ದ್ಯಾವ್ದು ಇಡೋದು, ಎಷ್ಟು ತಟ್ಟೆ ಜೋಡಿಸ್ಬೇಕು ಈ ಥರ ಎಲ್ಲ ಮಾತಾಡಿಕೊಂಡು ಮಾಡ್ತಾ ಇದ್ದೀವಿ. ಕೆಲಸ ಇದ್ಬಿಟ್ರೆ ಟೈಮು ಎಷ್ಟಾಗಿದೆ ಅಂತಲೇ ನೋಡಲ್ಲ. ಟೈಮ್ ಆಗ್ತಿದ್ದೆ ನಮಗೆ ಗೊತ್ತಾಗ್ತಿರಲಿಲ್ಲ. ನಾನು ನಿಜವಾಗ್ಲೂ 2 ಗಂಟೆವರೆಗೂ ಎದ್ದಿದ್ದೆ, ಬಟ್ ನಿದ್ದೆ ಬರ್ತಿರಲಿಲ್ಲ. ಎಲ್ಲ ಕೆಲಸ ಮಾಡಿಬಿಡೋಣ ಮಾಡಿಬಿಡೋಣ ಅಂತಲೇ ಅನ್ನಿಸ್ತಿತ್ತು. ಬೇರೆ ಟೈಮಲ್ಲಿ ನಿದ್ದೆ ಮಾಡಿದ್ರೆ ಸಾಕಪ್ಪ ಅನಿಸ್ತಿರುತ್ತೆ. ಇವಾಗ ಅಮ್ಮ ಎಲ್ಲ ಹರಡಿತ್ತಲ್ಲ ಅದನ್ನೆಲ್ಲ ಎತ್ತಿಡ್ತಿದ್ದಾರೆ. ನಮ್ಮನೆಯವರು ಟಿಪಾಯಿ ಗ್ಲಾಸ್ ತೊಗೊಂಬಂದು ಫಿಟ್ ಮಾಡಿ ನೋಡಿದ್ರು, ಸ್ವಲ್ಪ ಅದು ವೇರಿಯೇಷನ್ ಇತ್ತು. ಬಟ್ ಫೈನಲಿ ಅದು ಅವರಿಗೆ ಸ್ವಲ್ಪ ವರ್ಕ್ ಗೊತ್ತಿರೋದ್ರಿಂದ ಮತ್ತು ಅದರದ್ದು ಟೂಲ್ಸ್ ಎಲ್ಲ ಇಟ್ಕೊಂಡಿದ್ದಾರೆ, ಹಂಗಾಗಿ ರೆಡಿ ಮಾಡಿದ್ರು. ಇವಾಗ ಎಲ್ಲ ಕೆಲಸ ಮುಗಿಸಿದ್ವಿ, ತಟ್ಟೆ ಜೋಡಿಸೋದು ಅದೆಲ್ಲ ಆಯಿತು. ಇವಾಗ ಅಮ್ಮ ಬಿಡುವ ತಂದಿದ್ವಲ್ಲ ಕನಕಾಂಬರ, ಮಲ್ಲಿಗೆ ಹೂವು, ಮಲ್ಲೆ ಹೂವು ಮಾತ್ರ ಕಟ್ಟಿರೋದು ತೊಗೊಬಂದುಬಿಟ್ಟಿದ್ವಿ. ಅದನ್ನು ಕಟ್ತಾ ಇದ್ದಾರೆ ಅವರು. ನಾನು ಸ್ಯಾರಿ ರೆಡಿ ಮಾಡ್ತಾ ಇದ್ದೀನಿ ಪಿನ್ ಮಾಡಬೇಕಲ್ವ ಉಡ್ಸೋದಕ್ಕೆ. ಅದಾಗ್ಬಿಟ್ರೆ ಬೇರೆ ಕೆಲಸ ಬೇಕಾದರೆ ಬೆಳಗ್ಗೆ ಮಾಡ್ಕೋಬೋದು. ಜೊತೆಗೆ ನಮ್ಮ ಮನೆಯವರು ಅದು ರೆಡಿ ಮಾಡ್ತಾಯಿದ್ರು. ಗ್ಲಾಸ್ ಏನಿದೆ ಟಿಪಾಯಿಗೆ ಫಿಟ್ ಆಗಿಲ್ಲ ಅಂತ ಹೇಳಿದ್ನಲ್ಲ, ಅದನ್ನು ರೆಡಿ ಮಾಡ್ತಾಯಿದ್ರು. ಡೋರ್ ಕ್ಲೋಸ್ ಮಾಡಿಬಿಟ್ವಿ, ಅದು ಸೌಂಡ್ ಮತ್ತು ಧೂಳು ಕೂಡ. ಮನೆಯೆಲ್ಲ ಈಗ ಕ್ಲೀನ್ ಮಾಡಿದ್ದೀನಿ, ಮತ್ತೆ ಎಲ್ಲ ಧೂಳೆಲ್ಲ ಒಳಗೆ ಬಂದರೆ ಅಂದ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಹೇಳಿದೆ. ನಾನು ಸೀರೆ ಪಿನ್ ಮಾಡ್ಕೊಂಡೆ, ನನ್ನ ತಮ್ಮನ ಹೆಲ್ಪ್ ತೊಗೊಂಡು. ಅವನು ಹೈಟ್ ಇದ್ದಾನಲ್ವಾ, ನೀಟಾಗಿ ಇಟ್ಕೊತಾನೆ, ನೀಟಾಗಿ ಫೋಲ್ಡ್ ಮಾಡ್ಕೋಬೋದು ಅಂತ. ಅಷ್ಟೇ ರಾತ್ರಿ ವ್ಲಾಗ್ ಇದ್ದು ಬೆಳಗ್ಗೆ ಎದ್ದು ನಾನು 9 ಗಂಟೆಯಿಂದ 10:30 ತನಕ ಟೈಮ್ ಚೆನ್ನಾಗಿತ್ತಲ್ಲ, ಆ ಟೈಮಲ್ಲಿ ಮಾಡೋಣ ಅಂತ. ಯಾಕೆಂದರೆ 2 ಗಂಟೆ ಆಗೋಗಿತ್ತು ಮಲ್ಕೊಂಡಿದ್ದೆ. ಇನ್ನು ಬೆಳಗ್ಗೆ 4 ಗಂಟೆಗೆ ಎದ್ದಳಕ್ಕಾಗಲ್ಲ, 6 ಗಂಟೆಗೆ ಎದ್ದು ಆರಾಮಾಗಿ ಕೂಲಾಗೆ ಮಾಡಿದೆ ಎಲ್ಲನೂ. ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿಕೊಂಡು ಈ ಥರ ಏನಿದೆ ಸೋಫಾ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೆ ಎಲ್ಲನೂ, ಚೇರ್ ಮೇಲೆ, ಸೋಫಾ ಚೇರ್ ಮೇಲೆ. ಈಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಒಡವೆ ಎಲ್ಲ ಹಾಕೋಕ್ಕಾಗಿರಲಿಲ್ಲ ನೈಟು, ಇವಾಗ ಒಡವೆ ಅದೆಲ್ಲ ಹಾಕೋದು. ಬೇರೆ ಏನೇನು ಕೆಲಸ ಇರುತ್ತೆ ಅದೆಲ್ಲ. ಈ ಬಾಳೆಕಂದೆಲ್ಲ ಈಚೆ ಇಟ್ಟಿದ್ನಲ್ಲ, ಅದನ್ನು ಸ್ಟ್ಯಾಂಡ್ ತಂದಿದ್ನಲ್ಲ ಮೈಸೂರಿಗೆ ಹೋದಾಗ, ಅದು ಸಿಗಿಸ್ಬಿಟ್ಟು ಅದಕ್ಕೆ ಇಡೋದು. ಆಮೇಲೆ ಅಮ್ಮ ಅವರೆಕಾಯಿ ಇಡ್ಕೊತಾ ಇದ್ದರು. ಇವಾಗ ಫೈನಲಿ ರೆಡಿ ಆಗಿದ್ದೀನಿ ಪೂಜೆ ಮಾಡೋಕ್ಕೆ. ಹೂವಿನ ಅಲಂಕಾರ ಒಂದು ಬಾಕಿ ಇತ್ತು ದೇವರಿಗೆ, ಅದನ್ನು ಅಮ್ಮ ನಾನು ಸೇರ್ಕೊಂಡು ಮಾಡ್ತಾ ಇದ್ದೀವಿ. ನನ್ನ ತಮ್ಮ ವಿಡಿಯೋ ಮಾಡ್ಕೊತಾ ಇದ್ದ, ಸಾಂಗ್ಸ್ ಹಾಕಿದ್ನ ಅದಕ್ಕೇ ಮ್ಯೂಟ್ ಮಾಡಿದ್ದೀನಿ, ಕಾಪಿರೈಟ್ ಆಗುತ್ತೆ ಅಂತ ಹೇಳಿ. ಸುಗಂಧ ರಾಜದು ಹಾರ ಥರ ತಂದಿದ್ವಿ, ಅದನ್ನು ಕಟ್ಟೋದಕ್ಕೆ ರೆಡಿ ಮಾಡ್ತಾಯಿದ್ದೀವಿ ಇಲ್ಲಿ ನಾವು. ನಾನು ಬೆಳಗ್ಗೆ ರೇಷ್ಮೆ ಸೀರೆ ಉಟ್ಕೊಂಡಿದ್ದೆ, ಈವ್ನಿಂಗು ಅಮ್ಮ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ ಆ ಸೀರೆ ಉಟ್ಕೊಂಡಿದ್ದೆ, ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಅಡುಗೆ ಮನೆ ಕೆಲಸ, ಚಿತ್ರಾನ್ನ ಮಾಡೋಣ ಅಂತ, ಜೊತೆಗೆ ಒಬ್ಬಟ್ಟಿಗೆ ಬೇಳೆ ಇಡಬೇಕಲ್ಲ. ಸೊ ಏನೂ ಜೋಡಿಸಿಲ್ಲ ಗ್ರೋಸರಿ ಐಟಮ್ಸ್, ಅದಕ್ಕೇ ಇಲ್ಲ ಇಟ್ಟಿದ್ದೀನಿ ಮಂಚದ ಕೆಳಗಡೆ ಬ್ಯಾಗಲ್ಲೇ. ಸೊ ಎತ್ಕೊಂಡು ಹೋಗಿ ಯಾವ್ದು ಬೇಕೋ ಅದನ್ನು ಎತ್ಕೊಂಡು ಹೋಗೋಣ ಅಂತ ಇವಾಗ ಎತ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಎಲ್ಲನೂ. ಪೂಜೆ ಹೇಗಾಯಿತು, ಅಮ್ಮ ಏನು ಮಾಡ್ತಾವ್ರೆ, ನನ್ನ ತಮ್ಮ ಎಲ್ಲ ಹೊರಗಡೆ ಹೋದ. ಸೊ ಅಮ್ಮ ಹಂಗೆ ಕಿಚನ್ ದುಡ್ಬಿಟ್ಬಿಟ್ಟಿದ್ದೀವಿ, ಇನ್ಸ್ಟ್ರಕ್ಷನ್ನು ಏನೇನು ಎಲ್ಲಿದೆ ಅಂತ ಹೇಳೋದು. ಸೊ ಅವ್ರು ಮಾಡ್ತಾವ್ರೆ, ಅನ್ನ ಇಟ್ಟಿದ್ದೀನಿ ಒಂದು ಕಡೆ, ಚಿತ್ರಾನ್ನ ರೆಡಿ ಮಾಡಿಕೊಂಡು ಬೇಳೆ ಒಬ್ಬಟ್ಟು ಮಾಡಬೇಕು. ಆಮೇಲೆ ಅವರೆಕಾಯಿ ಹಿಡಿತಾ ಇದ್ರಲ್ಲ ನೋಡಿದ್ರಲ್ಲ, ಅದು ಅವರೆಕಾಯಿ ಸಾಂಬಾರು. ನಮ್ಮ ಮನೆಯಲ್ಲಿ ಇದು ಒಬ್ಬಟ್ಟನ್ನು ಸಾರು ತಿನ್ನಲ್ಲ ನಮ್ಮ ಮನೆಯವರು. ಸೊ ಹಂಗಾಗಿ ಅದು ಕ್ಯಾನ್ಸಲ್, ಬೇಳೆ ಸಾರು ಇಲ್ಲಾಂದ್ರೆ ಈ ಥರ ಏನಾದರೂ ಬೇರೆ ಸಾರು ಮಾಡಬೇಕು. ಪೂಜೆ ಆಗಿದೆ ನೋಡಿ, ಈ ರೀತಿ ನನಗೆ ಹೇಗೆ ಅನಿಸುತ್ತೆ ಆ ಥರ ಅಮ್ಮನ ಸಹಾಯ ತೊಗೊಂಡು ಡೆಕೋರೇಷನ್ ಮಾಡಿ ಪೂಜೆನ ಮಾಡಿದ್ದೀವಿ. ಆಯಿತು, ಪೂಜೆ ಎಲ್ಲ ಮುಗೀತು. ಇವಾಗ 11 ಗಂಟೆ ಆಗಿದೆ ಟೈಮು, ನಾನು 9 ಗಂಟೆಯಿಂದ 10:30 ಟೈಮ್ ಆ ಟೈಮಲ್ಲಿ ಮಾಡಿದ್ದು. ಸೊ ಹಂಗಾಗಿ ಏನಂದರೆ ಅರ್ಜೆಂಟ್ ಅರ್ಜೆಂಟು ಮತ್ತು ಆ ಥರದಲ್ಲಿ ಮಾಡೋಕ್ಕಾಗಲ್ಲ, ರಾತ್ರಿ 2:00 ಆಯಿತು ಮಲ್ಕೊಳಕ್ಕೆ. ಅದಕ್ಕೇ ನಿಧಾನ ಆದ್ರೂ ನೀಟಾಗಿ ನೆಮ್ಮದಿಯಾಗಿ ತೃಪ್ತಿಯಾಗಿ ಮಾಡೋಣ ಅಂತ ಮಾಡಿದ್ದೀನಿ. ಹೇಗನ್ನಿಸ್ತಿದೆ ಬ್ಯಾಕ್ ಕ್ಯಾಮ್ರಾದಲ್ಲೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಫೋಟೋಸು, ನೋಡಿ ಕಮೆಂಟ್ ಮಾಡ್ತಿರ್ಸಿ. ಆ್ಯಂಡ್ ಹಬ್ಬಕ್ಕೆ ಫೈನಲಿ ಗ್ಲಾಸ್ ತೊಗೊಂಡು ಬಂದು ಟಿಫೈನ ರೆಡಿ ಮಾಡಿದ್ದೀವಿ. ಆ್ಯಕ್ಚುಲಿ ಹೋದ ಸರಿ ಹೊರಗಡೆ ಕೂರಿಸಿದೆ, ಈ ಸರಿ ಒಳಗಡೆ ಕೂರಿಸಿದ್ದೀನಿ. ಯಾಕೆಂದರೆ ಈಚೆ ಇಟ್ಟರೆ ಸ್ವಲ್ಪ ಇಕ್ಕಟ್ಟಾಗ್ಬಿಡುತ್ತೆ ಮನೆಯೆಲ್ಲ ಅಂತ. ಬೆಳಗ್ಗೆ ಮಾಡಿಬಿಡಮ್ಮ, ಬೆಳಗ್ಬಿಟ್ಟು ಒರೆಸಿದ್ರೆ ಮೇಲೆ ಎತ್ಬಿಡ್ತೀನಿ. ಸಾರಿ ಚೇಂಜ್ ಮಾಡೋವರೆಗೂ ಸ್ವಲ್ಪ ಕೆಲಸಗಳು ಮಾಡೋಕ್ಕೆ. ಚೇಂಜ್ ಮಾಡಿ ರೇಷ್ಮೆ ಸೀರೆ, ಆ್ಯಕ್ಚುಲಿ ನನ್ನ ಫ್ರೆಂಡು ಮೇಘನಾ ಅಂತ ಇದ್ದಾರೆ, ಅವ್ರದ್ದು ಚಾನಲ್ ಇದೆ ಮೇಘನಾ ಸ್ಲುಕ್ ಬುಕ್ ಅಂತ. ಅವರು ಹೇಳಿದ್ರು ರೇಷ್ಮೆ ಸೀರೆ ಉಟ್ಕೊಂಡು ನೀಟಾಗಿ ಹೂವೆಲ್ಲ ಉಟ್ಕೊಂಡು ಪೂಜೆ ಮಾಡಿ ದೇವರು ನಾವು ಹೇಗೆ ಅವರಿಗೆ ಪೂಜೆ ಮಾಡ್ತೀವೋ ಅದನ್ನು ಅದೇ ಥರ ಇರಿ ಅಂತ ತಥಾಸ್ತು ಅಂತ ಹೇಳ್ತಾರೆ ಅಂತ ಹೇಳಿ ಮಾತಾಡ್ಕೊತಾ ಇದ್ವಿ ಇಬ್ಬರು. ಅದಕ್ಕೆ ಮಾತಾಡಿಕೊಂಡು ರೇಷ್ಮೆ ಸೀರೆನ ಉಟ್ಕೊಂಡಿದ್ದೀನಿ. ಸಂಜೆಗೆ ಅಮ್ಮ ಕೊಟ್ಟಿದ್ರಲ್ಲ ಸೀರೆ, ಅದನ್ನು ಉಟ್ಕೋಬೇಕು. ಅಮ್ಮಂಗೂ ಸೀರೆ ಉಟ್ಕೊಳ್ಳಿ, ಯಾಕಮ್ಮ ಉಟ್ಕೊಳ್ಳಿಲ್ಲ, ಕೆಲಸ ಮಾಡೋಕ್ಕಾಗಲ್ಲ ಅವರಿಗೆ, ಕೆಲಸ ಮಾಡೋಕ್ಕಾಗಲ್ಲ, ಕಂಫರ್ಟ್ ಇರಲ್ಲ.
ಸೊ ಹಂಗಾಗಿ ಒಪ್ಕೊಂಡಿಲ್ಲ. ನನ್ನ ತಮ್ಮ ಆಫ್ ಮಾಡು ಫಸ್ಟ್ ಒನ್ನ ಅಲ್ಲ ಆಫ್ ಮಾಡ್ಬೇಕಾ ನೀನು? ಹ್ಞೂ ಅದೇ ನೀರಿಂದು. ಈಗ ಆನ್ ಮಾಡ್ಬೇಕಾ? ಫಸ್ಟ್ ಒನ್ ಆನ್ ಮಾಡು. ಹೋಗ್ಬೇಡ ಬಾ ಇಲ್ಲಿ ಈಚೆನೆ ನಿಂತ್ಕೊಂಡು ಆನ್ ಮಾಡು. ಆ್ಯಕ್ಚುಲಿ ಸೋಲಾರ್ ವಾಟರ್ ಬರ್ತಿಲ್ಲ ನಿಮ್ಗೆ ಗೊತ್ತಲ್ಲ, ಅದಕ್ಕೇ ಹೀಟರ್ ಯೂಸ್ ಮಾಡಿ ಕರೆಕ್ಟಾಗಿ ಹಾಕಿದ್ಯಾ ಕಡಿಯಲ್ಲ ಸ್ನಾನ ಮಾಡ್ಕೊಳ್ಳೋಣ ಅಂತ. ನಮ್ದೆಲ್ಲ ಆಯಿತು, ನನ್ನ ತಮ್ಮ ಒಬ್ಬನೇ. ನಮ್ಮ ಅಪ್ಪ ಸಂಜೆ 7 ಗಂಟೆ ಆಗುತ್ತಂತೆ ಕಾಲ್ ಮಾಡಿದ್ರೆ ಇರ್ತಾನೆ ಅವ್ರು ಬರೋದು. ಇನ್ನೇನೆಲ್ಲ ಮುಗ್ದೋಗಿರುತ್ತೆ ಅವಾಗ ಬರ್ತಾರಂತೆ. ಆ್ಯಂಡ್ ಪುನೀತ್ ಅವರು ಅವರು 4-5 o'clock ಆಗುತ್ತೆ. ನೋಡೋಣ ಹೇಗೆ ಹೋಗುತ್ತೆ, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆಮೇಲಿಂದ. ಹೆಚ್ಚು ಕೆಚ್ಚು ಕೆಳಗಡೆ ಮೇಲೆ ಬಸ್ ಕೇಳತಕ್ಕ ಕೆಚ್ಚು ಯಾಕಮ್ಮದು ಆ ಥರ ಬನ್ನಿ ಬನ್ನಿ ಇರುತ್ತೆ ಹಾಕೊಂಡು ಕೆಚ್ತಾ ಇರ್ತಾನೆ ಅಮ್ಮ. ಚಪಾತಿ ಇಟ್ಟು ಹಿಂಗೆ ಮಾಡೋದಲ್ಲ ನೀವು? ನಾನು ಹಂಗೆ ಮಾಡಲ್ಲ. ಹೌದಾ? ನಾನು ಹಂಗೆ ಮಾಡೋದೇ ಇಲ್ಲ, ಏನೂ ಜಸ್ಟ್ ಕಲಸಿ ಇಟ್ಬಿಡ್ತೀನಿ. ತಿಂಡಿ ತಿಂದ್ಬಿಟ್ಟು ಕೂತಿದ್ದೀವಿ, ಏನು ಮಾಡಿಲ್ಲ. ತಿಂಡಿ ಒಂದು ತಿಂದಿರೋದೇ ದೊಡ್ಡ ಸಾಧನೆ ಆಗ್ಬಿಟ್ಟೈತೆ ಇವಾಗ. ನಮಗೆ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡು ಈಗ ಅಂದರೆ ಅಲ್ಲಿ ಇಲ್ಲಿ ಬಿದ್ದಿರೋದು ನೋಡಿ, ಇದೆಲ್ಲ ಸ್ವಲ್ಪ ಎತ್ತಿಡಬೇಕು ಮತ್ತು ಅಡುಗೆ ಕೆಲಸ ಮಾಡಬೇಕು. ಚಿತ್ರಾನ್ನ ಮಾಡೋಣ ಅಂದರೆ ಪುಳಿಯೋಗರೆ ಮಾಡ್ಕೊಂಡು ತಿಂದ್ವಿ, ಚಿತ್ರಾನ್ನ ಮಾಡಲಿಲ್ಲ. ಇವಾಗ ಒಬ್ಬಟ್ಟಿಗೆ ಕನಕ ಕಲಸಿಟ್ಟಿದ್ದಾರೆ, ಬೇಳೆ ಬೇಯಿಸಿಟ್ಟಿದ್ದೀವಿ, ಬೀನ್ಸ್ ಪಲ್ಯಕ್ಕೆ ಬೀನ್ಸ್ ಕಟ್ ಮಾಡಿ ಅದನ್ನು ಬೇಯಿಸಿಟ್ಟಿದ್ದೀವಿ. ಆಮೇಲೆ ಇನ್ನೇನು ಮಾಡಿಟ್ಟಿದ್ದೀವಮ್ಮ? ಅವರೆಕಾಯಿ ಬಿಡಿಸಿಟ್ಟಿದ್ದಾವೆ, ಅದಾಗಲೇ ತೋರಿಸಾಯಿತು. ಇಷ್ಟ ಆಗಿದೆ ಅಷ್ಟೇ, 1 ಗಂಟೆ ಹತ್ತತ್ರ ಆಗಿದೆ, 1 ನಿಮಿಷ ಇದೆ ಅಷ್ಟೇ. ಎಲ್ಲರೂ ಬರೋದು ಲೇಟು, ಆಮೇಲೆ ನಾವು ಈಗ ತಿಂಡಿ ತಿಂದಿದ್ದೀವಿ ಲೇಟಾಗಿ. ಸೊ ಹಂಗಾಗಿ ಅದು ಆರಾಮಾಗಿ ಮಾಡ್ತಾಯಿದ್ದೀವಿ. ಇವಾಗ ಎದ್ದೋಗಬೇಕು, ರೆಸ್ಟ್ ತೊಗೋತಾ ಇದೆ. ಆಮೇಲೆ ಕಮ್ಯುನಿಟಿ ಪೋಸ್ಟ್ ಮಾಡ್ತಾ ಇದೆ, ನಿಮ್ಮೆಲ್ಲರಿಗೂ ವಿಶ್ ಮಾಡಬೇಕಲ್ವ ಹಬ್ಬಕ್ಕೆ, ಅದನ್ನು ಮಾಡ್ತಾ ಇದೆ. ಸೊ ಈಗ ಅದೆಲ್ಲ ಆಯಿತು, ಇವಾಗ ಕೆಲಸನ ಸ್ಟಾರ್ಟ್ ಮಾಡಬೇಕು. ಅಮ್ಮ ಕಾಯಿ ಸರಿತವ್ರೆ. ಇವಾಗ ನಾನು ಒಬ್ಬಟ್ಟು ಮಾಡೋಕ್ಕೆ ಪಾತ್ರೆ ಎಲ್ಲ ಮೇಲಿಟ್ಬಿಟ್ಟಿದ್ದೀನಲ್ಲ, ಮೇಲತ್ತಿ ಒಂದು ಪಾತ್ರೆ ತೊಗೋಬೇಕು. ಇರಿ ತೊಗೊಂಬಿಡ್ತೀನಿ ಒಂದು ಪಾತ್ರೆನ. ಸರ್ಕಸ್ ಅಮ್ಮ ನೋಡಿ, ಸರ್ಕಸ್ ಮಾಡ್ತಾಳೆ ಇವಾಗ ಅಂತ ಹೇಳ್ತಾರೆ. ನೋಡಿ ಹಿಂಗೆ ಮೂಟೆ ಕಟ್ಟಿ ಬಿಸಾಕ್ಬಿಡಿದ್ದೀನಿ ಎಲ್ಲ ತೆಗೆದು ಮೇಲೆ, ಎಲ್ಲೂ ಜಾಗ ಇಲ್ಲ. ಸುಮ್ಮನೆ ಹಿಂಗೇನಾದ್ರೂ ಹಬ್ಬ ಬಂದಾಗ ಮಾತ್ರ ತೆಗೆದು ಬ್ಯಾಕ್ಗ್ರೌಂಡಲ್ಲಿ ಕರ ಅಕ್ರ 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 ಅಂತ ನಮ್ಮ ಅಮ್ಮ ಕಾಯಿಸ್ತೀನಿ ಸೌಂಡು. ಮಾ ಯಾವ್ದಮ್ಮ ಪಲಾವ್ ಪಾತ್ರೆ ಥರ ಇರುತ್ತಲ್ಲ ಆ ಥರದ್ದು ಕೊಟ್ಬಿಡ ಬಾಯ್ ಆಗ್ಬಿಡ್ತಿರ್ತಲ್ಲ. ಸಿಲ್ವರ್ ಒಂದೇ ಬೇಕಾ? ಊರಾಗಳಾಯ್ತಲ್ಲ ಅಮ್ಮ ಇದು ಅದಕ್ಕೆ ಚಿಕ್ಕದಿಲ್ಲ ಇಲ್ಲಿ ಪಾತ್ರೆಗಳು ಯಾವ್ದು ಬೇಕು ಹೇಳ್ಬಿಡು. ಈಗಲೇ ಇಲ್ಲಿ ಯಾವ್ದು ಸಾಂಬಾರ್ಗೆ ಕುಕ್ಕರ್ ಅಲ್ಲಿ ಸಾಕು, ಸಾರು ಸಾಕು, ಕುಕ್ಕರ್ ಸಾಂಬಾರ್ ಸಾಕು, ಕುಕ್ಕರಲ್ಲಿ ಮಾಡಿದ್ರೆ ಸಾಕಾಯ್ತದ? ಇಲ್ಲ ಸ್ಟೀಲ್ದು 12 ಲೀಟರ್ ಏನು ಚಲಕ್ಕೆ 4 ಜನಕ್ಕೆ ಸಾಕು. ತುಂಬ ಸಾರು ಮಾಡಿದ್ರೆ ಮಾಮೂಲಿ ಸಾರು ಏನು ಬೇಡ ಹಂಗಾರೆ. ಇವೆಲ್ಲ ಪಾತ್ರೆಗಳು ದೊಡ್ಡ ಬೋಸಿ ಎಲ್ಲ ಐತೆ, ಏನು ಬೇಡ ದೊಡ್ಡ ಪಾತ್ರೆನಾ? ನಾ ಮತ್ತೆ ಕೇಳಿದ್ರೆ ಅಷ್ಟೇ ಮೇಲೆ ನಾನು ಹತ್ತಕ್ಕಾಗಲ್ಲ, ಹತ್ತಿದ್ರು ಎಳಿದಕ್ಕಾಗಲ್ಲ. ಸರಿ ಅಲ್ವಾ ನಾನು ಮಾಡಿರೋದು ಹಿಂಗೆ ಕಟ್ಬಿಡುತ್ತೆ ನೋಡಿ. ಬಾಳೆಹಣ್ಣು ಇನ್ನೂ ಕಾಯಿ ಹಬ್ಬಕ್ಕೆ ಐತೆ ತಂದ್ರೆ ಇನ್ನೂ ಕಾಯಿ ಐತೆ. ಯಾವಾಗ ಹಣ್ಣಾಗುತ್ತೋ, 3 ಡೇಸ್ ತಿನ್ನಕ್ಕೆ ಚೆನ್ನಾಗಿರುತ್ತೆ, ಏನು ಕೆಮಿಕಲ್ಸ್ ಹಾಕಿಲ್ಲಲ್ಲ. ಸೊ ಹಂಗಾಗಿ ಇಟ್ಟಿದ್ದೀವಿ ತಿನ್ನಕ್ಕೆ. ಚಿಕ್ಕ ಗೊನೆ ನಮ್ಮೂರಿಂದ ತಂದಿರೋದು, ನಮ್ಮ ಅಪ್ಪಾಜಿ ಫ್ರೆಂಡ್ ಬೆಳೆದಿದ್ರು. ಸೊ ಅವರು ಕೊಟ್ಟಿದ್ದಾರೆ, ಮೇಲಿಟ್ಬಿಟ್ಟಿದ್ದೀನಿ. ಇಲ್ಲೆಲ್ಲೂ ಜಾಗ ಇಲ್ಲ ಕೆಳಗಡೆ, ಅದಕ್ಕೆ ಎಲ್ಲ ಈಗ ಒಂದಷ್ಟು ಮಂಚದ ಕೆಳಗಡೆ ಒಂದೆರಡು ಇಟ್ಟಿದ್ದೀನಿ. ಏನದು ಕಾಯಿ ಮತ್ತು ಮನೆ ಸಾಮಾನು, ಇಲ್ಲೊಂದಷ್ಟು ಮೇಲೆ ಕೆಳಗೆ ಒಂದೊಂದು ಜಾಗ ಸಿಗುತ್ತೋ. ಅಲ್ಲಿ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಒಬ್ಬಟ್ಟಿಗೆ ರೆಡಿ ಮಾಡ್ತಾವ್ರೆ ನಮ್ಮಮ್ಮ. ಕಾಯಿ ಎಲ್ಲ ಸರ್ಕೊಂಡಿದ್ದಾಯ್ತು, ಬೆಲ್ಲ ಕೆಚ್ತವ್ರೆ, ಬೇಳೆ ಬೇಯಿಸ್ಕೊಂಡಿದ್ರು, ಅದನ್ನು ಹಾಕಿ ಇವಾಗ ಒಬ್ಬಟ್ಟು ಮಾಡ್ತಾರೆ. ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ.
ಇವಾಗ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡುಗೆ ಕೆಲಸ ಮಾಡ್ಕೊಂಡ್ಬಿಡೋಣ ಅಂತ ಬಂದಿದ್ದೀವಿ ನಾನು ಅಮ್ಮ ಇಬ್ಬರು ಸೇರಿಕೊಂಡು. ಅಡುಗೆಗೆ ಅವರೆಕಾಳು ಹುಳಿ ಸಾಂಬಾರು ಮಾಡೋಣ ಅಂತ, ಯಾಕೆಂದರೆ ನಮ್ಮ ಮನೆಯವರು ರಸಂ ತಿನ್ನಲ್ಲ, ಅಂದರೆ ಒಬ್ಬಟ್ಟಿನ ಸಾರು ತಿನ್ನಲ್ಲ, ಜೊತೆಗೆ ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ಹುರುಳಿಕಾಯಿ ಪಲ್ಯ, ಕಾಯೆಲ್ಲು ಈ ಥರ ಇಷ್ಟು ಮಾಡ್ಕೊಂಡಿದ್ವಿ ನಾವು. ಜೊತೆಗೆ ಮಾರ್ನಿಂಗ್ ಪುಳಿಯೋಗರೆ ಮಾಡಿದ್ದೆ ಅಲ್ವಾ, ಅದು ಇಷ್ಟು ಹಬ್ಬದ ಊಟ ಅಂತಲೇ ಹೇಳ್ಬೋದು. ಹಬ್ಬಗಳಲ್ಲಿ ಹೆಂಗೆ ಅಂದರೆ ಮಧ್ಯಾಹ್ನ ಟೈಮ್ ಒಂದು ಟೈಮ್ ಅಡುಗೆ ಮಾಡಿಬಿಟ್ರೆ ಸಂಜೆಗೇನು ಮಾಡೋದಿರೋದಿಲ್ಲ, ಎಲ್ಲ ಬಿಸಿ ಮಾಡೋದು ಮತ್ತು ರೈಸ್ ಏನಾದರೂ ಬೇಕಾದರೆ ಮಾಡ್ಕೊಳ್ಳೋದು. ಸೊ ಹಂಗಾಗಿ ಬೇಗ ಮಾಡ್ಕೊಂಬಿಟ್ರೆ ನಮಗೇ ಸ್ವಲ್ಪ ಈಸಿ ಆಗುತ್ತೆ ಕೆಲಸ. ಸಂಜೆ ಕುಂಕುಮಕ್ಕೆ ಹೋಗೋದು ಬರೋದು ಬೇರೆ ಕೆಲಸಗಳೆಲ್ಲ ಮಾಡ್ಕೋಬೋದಲ್ವ, ಅದಕ್ಕೆ ಬೇಗನೆ ಮಾಡ್ಕೊಂಬಿಡ್ತಾ ಇದ್ದೀವಿ. ಯೂಶ್ವಲಿ ತಿಂಡಿ ಅಷ್ಟೊತ್ತಿಗೆ ಮಾಡಬೇಕು, ಬಟ್ ಈ ಸರಿ ನಾವು ಮಧ್ಯಾಹ್ನ ಊಟದಷ್ಟೊತ್ತಿಗೆ ಎಲ್ಲನೂ ಮಾಡ್ಕೊತಾ ಇದ್ದೀವಿ. ಲೇಟ್ ಆಯಿತು ಅಂತ ಹೇಳಿದ್ನಲ್ಲ, ಹಂಗಾಗಿ ಲಾಸ್ಟ್ ಟೈಮ್ ನಾನು 6:00 ಒಳಗೆ ಪೂಜೆ ಮಾಡಬೇಕು ಅಂತ ಹೇಳಿ ಮಾಡಿದ್ದೆ, ಬಟ್ ಈ ಟೈಮ್ ಬೇಡ, ನಿಧಾನಕ್ಕೆ ಆರಾಮಾಗಿ ಕೂಲಂಗೆ ಮಾಡೋಣ ಅಂತ ಮಾಡಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಅವ್ರಿಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ. ಇದು ನೋಡಿ ನಾನು ವಿಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾಯಿದ್ದೀನಿ, ನಾನು ಹೇಗೆ ಲಕ್ಷ್ಮಿನ ಕೂರಿಸಿದ್ದೆ ಅಂತ ಹೇಳಿ ಒಂದು ವಿಡಿಯೋ ಕ್ಲಿಪ್ಪಿಂಗ್. ಮುಖವಾಡ ಕೂಡ ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ. ಸಿಂಪಲಾಗಿ ಉಡ್ಸಿದ್ದೆ, ಒಂದು ಈಸಿ ವೇನಲ್ಲಿ ಸ್ಯಾರಿನ ಡ್ರೇಪ್ ಮಾಡಿ ಉಡ್ಸಿದ್ದೀನಿ. ಹೇಗೆ ಅನ್ನಿಸ್ತು, ಚೆನ್ನಾಗಿದೆಯೇನು ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನಾನು ನೋಡಿ ಅರ್ಶನ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಜಾಸ್ತಿ, ಕುಂಕುಮಕ್ಕೆಲ್ಲ ಹೋಗೋದು ಕರಿಯೋದು ಇದೆಲ್ಲ ಇರುತ್ತಲ್ಲ. ಸೊ ಹಂಗಾಗಿ ಇವಾಗ ನಾನೆಲ್ಲ ಕುಂಕುಮಕ್ಕೆ ಹೋಗಿ ಬಂದೆ, ಅಮ್ಮ ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದಾರೆ, ಅದನ್ನು ಬಳೆ ಎಲ್ಲ ಮಿಕ್ಸ್ ಆಗಿರುತ್ತಲ್ವ ಅದನ್ನೆಲ್ಲ. ನಾವು ಇವಾಗ ಊಟ ಮಾಡಬೇಕು, ಅತ್ತೆ ಮನೆಗೆ ಹೋಗಿದ್ದೆ, ಅಲ್ಲಿ ಸ್ವಲ್ಪ ತಿನ್ಕೊಂಡು ಬಂದಿದ್ದೀನಿ. ಸೊ ಅಷ್ಟೊಂದು ಹೊಟ್ಟೆ ಹಸಿತಿಲ್ಲ, ಎಲ್ಲ ರೆಡಿ ಇದೆ ಊಟ ಮಾಡಬೇಕಷ್ಟೆ. ನಮ್ಮ ಮನೆಯವರು ಸಂತು ನನ್ನ ತಮ್ಮ ಎಲ್ಲ ಹೊರಗಡೆ ಹೋಗಿದ್ದಾರೆ ನೋಡಿ. ಇವಾಗ ಕೆಂಪಾರ್ತಿ ಎಲ್ಲ ಬಂದು ಹೋಗಾಯ್ತಲ್ವ, ಕೆಂಪಾರ್ತಿ ಮಾಡಬೇಕು, ಮಾಡ್ತೀನಿ. ಆಮೇಲೆ ಸ್ಯಾರಿ ಕೂಡ ಚೇಂಜ್ ಮಾಡಬೇಕು, ವೇರ್ ಮಾಡಿ. ಇವತ್ತು ಹೆಂಗೋ ಪರವಾಗಿಲ್ಲ, ಮಳೆ ಇಲ್ಲ, ಆರಾಮಾಗಿ ಹೋಗಿ ಬಂದ್ವಿ. ಆಮೇಲೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಇದಿಷ್ಟಾಗಿತ್ತು ಹಬ್ಬದ ದಿನದ ವ್ಲಾಗ್. ಇವಾಗ ಊಟ ಮಾಡ್ಕೊಂಡು ಮಲ್ಕೊಂಡ್ರೆ ಹಬ್ಬದ ದಿನವೇ ಮುಗ್ದೋಗುತ್ತೆ. ಸೊ ನಾಳೆನು ಇವಾಗ ಕದಲಿಸಲ್ಲ ನಾನು, ನಾಳೆ ಕದಲಿಸ್ತೀನಿ. ನಾಳೆ ಅಂದರೆ ಟೈಮ್ ನೋಡಿಕೊಂಡು ಕದಲಿಸ್ಬೇಕು. ಏನು ಮಾಡೋದಮ್ಮ, ನಾಳೆ ಕದಲಿಸೋದು, ನಾಳೆ ಅವರೆಲ್ಲ ಬರಬೇಕಲ್ಲ, ಅವರೆಲ್ಲ ಬರಬೇಕಲ್ಲ. ನಾಳೆ ಶ್ರಾವಣ ಶನಿವಾರ, ಎಲ್ಲರೂ ಭಾನುವಾರ ಕದಲಿಸ್ತಾವ್ರಂತೆ. ನಾಳೆ ಕದಲಿಸೋಣ ಬಿಡು, ನಾವು ಮೂರು ದಿನ ಆಗುತ್ತೆ, ನಾಳೆ ಕದಲಿಸ್ಬೋದು, ಒಬ್ಬೊಬ್ರು ಭಾನುವಾರ ಕದಲಿಸ್ತಾರೆ. ಸೊ ನೋಡೋಣ ಏನಾಗುತ್ತೆ, ಇನ್ನೂ ಡಿಸೈಡ್ ಮಾಡಿಲ್ಲ, ಬೆಳಗ್ಗೆ ಡಿಸೈಡ್ ಮಾಡ್ತೀವಿ. ಬೆಳಗ್ಗೆ ಸ್ವಲ್ಪ ಜನ ಬರೋರಿದ್ದಾರೆ, ಸೊ ಹಂಗಾಗಿ ಇವಾಗ ಕದಲಿಸಲ್ಲ ಬೆಳಗ್ಗೆ. ವ್ಲಾಗ್ನ ಏನು ಮಾಡ್ತೀನಿ, ನಾಳೆ ನೆಕ್ಸ್ಟ್ ಬೇರೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಈ ವ್ಲಾಗ್ ಹೇಗಿತ್ತು ಏನು ಕಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ. ನೆಕ್ಸ್ಟ್ ವ್ಲಾಗ ಸಿಗ್ತೀನಿ, ಅಲ್ಲಿವರೆಗೂ ಪ್ಲೀಸ್ ಬಿ ಸೇಫ್, ಬಿ ಹೆಲ್ದಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.